ಪುನೀತ್ ಸರ್ ನಮಸ್ಕಾರ. ನಮಸ್ತೆ, ನಮಸ್ತೆ, ನಾನು ಅಂತು ನಾಗನಹಳ್ಳಿ ಅಂತ ಮಾತಾಡ್ತಾ ಇರೋದು. ಹೇಳಿ. ಆಕ್ಚುಲಿ ನಾನು ಬಂತು, ನನ್ನ ನೇಮ್ ಬಂದು ಆಂಥೋನಿ ನಿಕೋಲಸ್ ಅಂತ. ಮತ್ತೆ ಇದು ಬಂದು ಇದೊಂದು ಫಿಲ್ಮ್, ನಾನು ಮೂವಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಸೊ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ. ಓಕೆ, ಸೊ ಹಾಗಾಗಿ ಅಲ್ಲಿ ನನಗೆ ನೇಮ್ ಸಿಕ್ಕಿದೆ. ಇದು ಏನಂತ? ಶಾರ್ಟ್ ಆಗಿ ನಾವು ನೇಮ್ ಇಟ್ಕೊಂಡಿದ್ದೆ. ನಮ್ಮದು ಒಂದು ಊರ ಹೆಸರು ಬಂದು ನಾಗನಹಳ್ಳಿ, ಹಾಂ, ನಂದು ಆಂಥೋನಿ ಬಂದು ಅಂತು ಅಂತ ಶಾರ್ಟ್ ಆಗಿ ಇಟ್ಕೊಂಡಿದ್ದೆ, ಅಂತು ನಾಗನಹಳ್ಳಿ ಅಂತ. ಓಕೆ. ಆಂಟೋನಿ ನಿಮ್ಮ ಹೆಸರು? ಆಂಥೋನಿ ಮೊನ್ನೆ ಒಂದು ಪೋಸ್ಟ್, ಯಾವುದು ಒಂದು ಫೋಟೋ ಅಂದ್ರೆ ಈ ಕ್ರೈಸ್ತರು ಈ ತರ ಇಷ್ಟು ಜನ ಇದ್ದಾರೆ, ಆಮೇಲೆ ಎಲ್ಲ ಪ್ರತಿಯೊಬ್ರು ಅದರಲ್ಲಿ ನಮ್ದು ಮರಿಯಮ್ಮ ತಾಯಿ ಫೋಟೋ ಹಾಕಿದ್ದಾರೆ. ಯಾವುದು? ಮರಿಯಮ್ಮ ತಾಯಿ ಫೋಟೋ ಹಾಕಿದ್ದಾರೆ ಅಂದ್ರೆ ಮರಿಯ ತಾಯಿ, ಯೇಸು ತಾಯಿ ಫೋಟೋ ಹಾಕಿದ್ದಾರೆ. ಅದು ಬಂದು ಇವ್ರು ಯಾರು, ಮೇರಿ ಅಲ್ವಾ? ಮೇರಿ ಮೇರಿ ಹಾಂ ಮೇರಿನೇ, ನಾವು ಮರಿಯಮ್ಮ ಅಂತೀವಿ, ಮೇರಿ ಅಂತೀವಿ, ಆಯ್ತಾ. ಹಾಂ ಸೊ ಆ ಫೋಟೋ ಅವರು ಯಾರು ಮಾಡಿದ್ದಾರೆ? ಪಾಸ್ಟರ್ಗಳು ಬಂದು ನಮ್ಮ ಕ್ಯಾಸ್ಟ್ ಅಲ್ಲಿ ಪಾಸ್ಟರ್ಗಳು ಬರಲ್ಲ, ಪಾದ್ರಿ ಅಂತ ಬರ್ತಾರೆ, ಇಲ್ಲ ಫಾದರ್ ಅಂತ ಬರ್ತಾರೆ, ಈ ಆಯ್ತಾ. ಫಾಸ್ಟರ್ ಅಂತ ಏನು ಉಟ್ಕೊಂಡಿದ್ದಾರೆ ಈಗ, ಹಾ ಇವರೆಲ್ಲ ಯಾರು? ಸರ್, ಅವರೆಲ್ಲ ಬಂದು, ನಾನು ಕ್ಲಾರಿಟಿ ಕೊಡ್ತೇನೆ, ಅವರು ಬಂದು ಹ್ಮ್, ಮ್ಯಾರೇ ಮದುವೆ ಆಗ್ತಾರೆ. ಯಾರನ್ನ? ಈ ಪಾಸ್ಟರ್ ಅಂತ ಇದಾರಲ್ಲ, ಹಾ, ಅವರು ಮದುವೆ ಆಗ್ಬೋದು. ಯಾರಲ್ಲಿ? ಅವರ ಪಂಥಿಗಳಲ್ಲಿ. ನಮ್ಮ ಓಕೆ ಕ್ಯಾಥೋಲಿಕ್ ನಲ್ಲಿ ನಮ್ಮ ಫಾದರ್ ಗಳು ಮದುವೆ ಆಗಲ್ಲ, ಸನ್ಯಾಸ ಸ್ವೀಕರಿಸಿದ ಮೇಲೆ ಓಕೆ. ಅವ್ರ ಜೀವನ ಪರ್ಯಂತ ಮದುವೆ ಆಗಂಗಿಲ್ಲ, ಸಿಸ್ಟರ್ ಆಗ್ಲಿ ಫಾದರ್ ಗಳಲ್ಲಿ, ಆಯ್ತಾ. ಅವರಲ್ಲಿ ಈ ತರ ಒಂದಿದೆ. ಆಮೇಲೆ ಆ ರೀತಿ ಆದವರು ಮದುವೆ ಆಗೋರು ಬೈಬಲ್ ಬಲಿಪೀಠಕ್ಕೆ ಬಂದು ಪೂಜೆ ಮಾಡೋ ಅರ್ಹತೆ ಅವ್ರಿಗಿರೋದಿಲ್ಲ. ಎಲ್ಲಿ? ಬಲಿಪೀಠ ಅಂದ್ರೆ ನಮ್ದು ಏನು, ನಮ್ಮ ಚರ್ಚ್ಗಳಲ್ಲಿ ನಾವು ಯೇಸು ಶಿಲುಬೆಯ ಮುಂದೆ ಪ್ರೇಯರ್ ಮಾಡ್ತಾರ ಫಾದರ್ಗಳು, ಓಕೆ ಓಕೆ ಓಕೆ. ಅಲ್ಲಿಗೆ ಬಂದು ಪ್ರೇಯರ್ ಮಾಡೋ ಅರ್ಹತೆ ಅವ್ರಿಗಿರೋದಿಲ್ಲ. ಯಾಕಂದ್ರೆ ಅವರು ಸಂಸಾರಸ್ಥರಾಗಿರ್ತಾರೆ. ಸಂಸಾರಸ್ಥರು ಯಾವತ್ತೂ ಕೂಡ ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಅವರು ಬಲಿಪೀಠಕ್ಕೆ ಬರಬೇಕಾದ್ರೆ ಅವರು ತಮ್ಮ ಮನಸ್ಸನ್ನಾಗಲಿ ಎಲ್ಲವನ್ನು ಶುದ್ಧ ಮಾಡ್ಕೊ ಬರಬೇಕು. ಆ ತರ ಒಂದು ನಮ್ಮಲ್ಲಿ ಇದೆ, ನಮ್ಮ ಕಥೋಲಿಕದಲ್ಲಿ ಇದೆ, ಬಟ್ ಅವ್ರು ಹಂಗ್ ಮಾಡಲ್ಲ, ಆಯ್ತಾ. ಓಕೆ. ಆಮೇಲೆ ಮೊನ್ನೆ ಒಂದು ಪೋಸ್ಟ್ ನೋಡಿದೆ, ಆ ಪೋಸ್ಟ್ ಅಲ್ಲಿ ಬಂದು ಮರಿಯಮ್ಮ ತಾಯಿನ ಫೋಟೋ ಪ್ರಿಂಟ್ ಮಾಡಿದ್ದಾರೆ ಅದರಲ್ಲಿ. ಅದು ಯಾರು ಮಾಡಿದ್ದಾರೆ ಅಂದ್ರೆ, ಈ ಪಾಸ್ಟರ್ಗಳು ಯಾರು ಮಾಡಿದ್ದಾರೆ, ಈ ಪೆಂತಕೋಸ್ಟಲ್ ಮತ್ತೆ ಪ್ರೊಟೆಸ್ಟೆಂಟ್ಗಳು ಅದನ್ನ ಪ್ರಿಂಟ್ ಮಾಡಿ ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಈ ಆ ನಂಬರ್, ಪ್ರೊಟೆಸ್ಟೆಂಟ್ ಅಲ್ಲೇ ಫಾಸ್ಟರ್ಸ್ ಬರೋದಾ ಅಥವಾ ಪ್ರೊಟೆಸ್ಟ್ ಫಾಸ್ಟರ್ಸೇ ಬೇರೆನಾ? ಇಲ್ಲ ಪ್ರೊಟೆಸ್ಟ್ ಅವರಲ್ಲೇ ಬರೋದು, ಪಾಸ್ಟರ್ಗಳು ಪ್ರೊಟೆಸ್ಟೆಂಟ್ನಲ್ಲಿ. ಅವರಲ್ಲೇ ಬರೋದು. ಆಮೇಲೆ ಅವರು ಹಡಕ್ಕೆ, ಈಗ ನನಗೆ ತುಂಬಾ ಕಷ್ಟ ಇದೆ ಸರ್ ಈಗ, ಆಯ್ತಾ. ಈಗ ನಾನು ಈಗ ಕಷ್ಟ ಇದೆ, ನನಗೆ ದುಡ್ಡಿಲ್ಲ, ನನ್ನ ಹತ್ರ ನನಗೆ ತುಂಬಾ ಕಷ್ಟ ಇದೆ ಅಂತ ನಾನು ಒಬ್ರಿಗೆ ಹೇಳ್ಕೊತೇನೆ. ಅವಾಗ ಹಿಂಗಿದಾರೆ, ಹಿಂಗ್ ಸಹಾಯ ಮಾಡ್ತಾರೆ ಅವ್ರ ಜಾತಿಗೆ ಬಂದು, ಈಗ ಆ ರೀತಿ ಮಾಡ್ತಾ ಇದಾರೆ ಈಗ ಅವರು, ಆಯ್ತಾ. ಆಮೇಲೆ ಯಾರೇ ಹೋದ್ರು ಕೂಡ ಪರಮ ಪ್ರಸಾದ ಕೊಡ್ತಾರೆ. ಅಂದ್ರೆ ಪರಮ ಪ್ರಸಾದ ಅಂದ್ರೆ ರೊಟ್ಟಿ ಅಂತ ಹೇಳ್ತೀವಿ ನಾವು, ಓಕೆ, ಆ ರೊಟ್ಟಿನ ಯಾರೇ ಹೋದ್ರು ಕೊಡ್ತಾರೆ. ಈಗ ಅದು ನೀವು ಹೋದ್ರು ಕೂಡ ಹೆಂಗಾಗತ್ತೆ? ಅದು ನಮ್ಮ ಕ್ಯಾಥೋಲಿಕ್ ನಲ್ಲಿ ಕೊಡೋದಿಲ್ಲ. ಓಕೆ, ನಮ್ಮ ಕ್ಯಾಥೋಲಿಕ್ ನಲ್ಲಿ ನಾವು ಈಗ ರೊಟ್ಟಿಗಳು ಕ್ಯಾಥೋಲಿಕ್ ಗೆ ಚರ್ಚ್ಗಳು ಬೇರೆ ಇದಾವ ಇಲ್ಲ? ಈಗ ಇಲ್ಲಿ ಯಾರು ಈಗ ಪ್ರೊಟೆಸ್ಟೆಂಟ್ ನಲ್ಲಿ ಇವರು ಏನ್ ಮಾಡ್ತಾರೆ, ಯಾರ್ಯಾರನ್ನು ಕರ್ಕೊಂಡು ಈಗ ಒಳಗಡೆ ಕರ್ಕೊಂಡ್ಬಿಡ್ತಾರೆ, ಈಗ ಹೌದು ಅವ್ರು ಬಂದು ನಿಮ್ ಚರ್ಚ್ ನಲ್ಲಿ ಕುತ್ಕೊಂಡಾಗ ನಿಮಗೇನು ತೊಂದರೆ ಆಗೋದಿಲ್ವಾ? ಇಲ್ಲ. ಈಗ ನಮ್ಮ ಕ್ಯಾಸ್ಟಿಗೆ ಈಗ ನಾವೇನ್ ಮಾಡ್ತೀವಿ, ಈಗ ಕ್ರಿಸ್ಮಸ್ ಮಾಡ್ತೀವಿ ನಾವು. ಹ್ಮ್ ಕ್ರಿಸ್ಮಸ್ ಮಾಡಿದಾಗ ಪ್ರತಿಯೊಬ್ರು ಬಂದು ಎಲ್ಲರೂ ಬರ್ತಾರೆ, ಆಯ್ತಾ. ಹಾ ಅವಾಗ ನಮ್ಮ ಚರ್ಚ್ ಫಾದರ್ಗಳು ಅನೌನ್ಸ್ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಅದ ಅಂದ್ರೆ ನಮ್ಮ ಕ್ರೈಸ್ತ ಧರ್ಮದ ಬಿಟ್ಟು ಬೇರೆ ಧರ್ಮದವರು ಇದ್ರೆ ಈ ರೊಟ್ಟಿಯನ್ನ ಸ್ವೀಕರಿಸಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಇವ್ರ್ ಬಿಟ್ಟು ಕ್ಯಾಥೋಲಿಕ್ ಬಿಟ್ಟು. ಕ್ಯಾಥೋಲಿಕ್ ಮಾತ್ರ ಯೂಸ್ ಮಾಡಬೇಕು. ಓಕೆ. ಕ್ಯಾಥೋಲಿಕ್ ಯಾರು ದೃಢೀಕರಣ ಆಗಿರುತ್ತೆ, ಪರಮಪ್ರಸಾದ ಆಗಿರುತ್ತೆ, ಜ್ಞಾನಸ್ಥಾನ ಆಗಿರುತ್ತೆ, ಅಂತವ್ರಿಗೆ ಮಾತ್ರ ಆ ರೊಟ್ಟಿನ ಕೊಡ್ತಾರೆ. ಓಕೆ ಓಕೆ. ಇವರು ಈ ಪ್ರೊಟೆಸ್ಟೆಂಟ್ಗಳಲ್ಲಿ ಏನೂ ಇಲ್ಲ. ಸೊ ಅವ್ರ ಪಂಥಿಗಳ ಈಗ ಅವ್ರಿಗೆ ಮತ್ತೆ ಪ್ರಾರ್ಥನಾಲಯ ಇಲ್ಲ. ದೃಢ ಅಂದ್ರೆ ಈ ಬಿ ಈಗ ಒಂದು ಒಂದು ಚರ್ಚ್ ಆಗಬೇಕು ಅಂದ್ರೆ ಅದಕ್ಕೆ ಪರ್ಮಿಷನ್ ಓಕೆ ತಗೊಂಡಿರ್ಬೇಕು. ಓಕೆ. ಈಗ ಯಾಕೆ ಇವ್ರು ಮನೆಗಳಲ್ಲಿ ಮಾಡ್ತಾರೆ ಅಂದ್ರೆ, ಯಾವ ಪ್ರಾರ್ಥನಾಲಯಗಳಿಗೂ ಇವ್ರು ಹೋಗೋವಾಗಿಲ್ಲ, ಹೋಗಾಗಿಲ್ಲ, ಹಾಗಾಗಿ ಮನೇಲಿ ಮಾಡ್ತಾರೆ ಇವರು. ಹೌದು. ಈಗ ನಮ್ಮ ಚರ್ಚ್ಗಳಿಗೆ ಅವ್ರು ಬರೋದಿಲ್ಲ, ಹಾ 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 ಬಂದ್ರು ನಾವು ಬಿಡೋದಿಲ್ಲ. ಓಕೆ ಓಕೆ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ರೂಮ್ಗಳನ್ನ ಇದುಗಳನ್ನ ಅವರು ಬುಕ್ ಮಾಡ್ಕೋತಾರೆ. ಆಮೇಲೆ ಈ ಯಾವ್ದು ಇದು ಮದುವೆಗಳು ಸಮಾರಂಭಗಳು ಮಾಡ್ತಾರೆ, ಹಾಲ್ಗಳನ್ನ ಬುಕ್ ಮಾಡ್ಕೋತಾರೆ, ಅಲ್ಲಿ ಅವರು ಪ್ರಾರ್ಥನೆಗಳನ್ನ ಮಾಡ್ತಾರೆ. ಇವ್ರು ಹೌದು. ರಿಜಿಸ್ಟ್ರೇಷನ್ ರಿಜಿಸ್ಟರ್ ಆಗಲ್ವಾ ಗೌರ್ಮೆಂಟ್ ನಲ್ಲಿ? ಏನು ಇಲ್ಲ, ಮತ್ತಿದೆ, ಏನು ಹೆಂಗ್ ಇಲ್ಲ. ಬಿಟ್ಕೊಂಡಿದ್ದೀರಾ ಅಷ್ಟು ವರ್ಷದಿಂದ ನೀವು? ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ, ಬಟ್ ಆದ್ರೆ ನಮ್ಗೆ ಅವರು ನಮ್ಗೆನೆ ಸವಾಲ್ ಆಗ್ತಾ ಇದಾರೆ. ಆಮೇಲೆ ನಮ್ದು ಬಂದು ಪವಿತ್ರ ಬೈಬಲ್ ಅಂತ ಬರುತ್ತೆ, ಓಕೆ. ಅವ್ರದ್ದು ಬಂದು ಸತ್ಯವೇದ ಅಂತ ಬರುತ್ತೆ. ಇದು ಈಗ ನಮಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಗಳಲ್ಲೆಲ್ಲ ನಿಂತ್ಕೊಂಡು ಮನ್ ಮನೆಗೆಲ್ಲ ಹಂಚೋದು ಸತ್ಯ ಇದು ಅಂತ ಅಲ್ವಾ ಅದು? ಸತ್ಯವೇದ, ಹಾ ಸತ್ಯವೇದ ಪುಸ್ತಕ ಅದು. ಅವರು ಬಂದು ಅದನ್ನ ಅನ್ಸ್ತಾರೆ, ಸತ್ಯವೇದ ಪುಸ್ತಕ ಅನ್ಸ್ತಾರೆ. ಮತ್ತೆ ಅದರಲ್ಲಿ ಬಂದ ಇದುಗಳನ್ನ, ಏನು ದೇವ್ರ ವಚನಗಳಿರುತ್ತೆ, ಅದನ್ನ ಪ್ರಿಂಟ್ ಮಾಡ್ತಾರೆ. ಪ್ರಿಂಟ್ ಮಾಡಿಸ್ಬಿಟ್ಟು ಅದು ಹೊರಗಡೆಯಿಂದ ಬಂದಿರುತ್ತೆ,
ಯಾರ್ಯಾರು ಜನ ಇರ್ತಾರೆ, ಯಾರ್ಯಾರು ಸಭಾಪಾಲಕರು ಇರ್ತಾರೆ, ಅವ್ರಿಗೆ ಸಭಾಪಾಲಕರು ಅಂತಾರೆ. ಅವ್ರು ಬಂದು ಮದುವೆ ಆಗ್ಬೋದು ಆಯ್ತಾ, ಏನಾದ್ರೂ ಮಾಡಿರ್ಬೋದು, ಬಟ್ ಅವ್ರ ಸಭಾಪಾಲಕರು ದೇವ್ರ ಹತ್ರ ಬೈಬಲ್ ಇಟ್ಕೊಂಡು ಬರೀ ಪೀಠದಲ್ಲಿ ಪ್ರೇಯರ್ ಮಾಡ್ಬೋದು. ನಮ್ಮ ಚರ್ಚ್ಗಳ ಹೆಸರು ಹೇಳ್ಕೊಂಡು ಈಗ ಅವರು ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಅಲ್ಲ ನಮ್ಮ ಇದು ಮರೆಯ ನೋಡಿ, ನಾನು ಹೇಳೋದು ಈಗ ಹಂಗಾದ್ರೆ ನಿಮಗೆ ಮತಾಂತರ ನಿಷೇಧ ಕಾಯ್ದೆ ಬಂದ್ರೆ ಕ್ಯಾಥೋಲಿಕ್ ಮತ್ತೆ ರೋಮನ್ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ತೊಂದರೆ ಆಗೋದಿಲ್ಲ. ಆದ್ರೆ ಇಲ್ಲಿ ಇವರು ಚರ್ಚ್ ಚರ್ಚ್ ಅನ್ಕೊಂಡು ಈಗ ನಮ್ಮ ಚರ್ಚ್ಗಳ ಮೇಲೆ ಕೆಂಗಣ್ಣಿಗೆ ಗುರಿ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಜಾತಿ ಇದೆ, ಜಾತಿ ಇದರಲ್ಲಿ ಮಾಡ್ತಾರೆ, ಬಟ್ ಆದ್ರೆ ನಾವು ಯಾವ ತರ ಬರುತ್ತೆ ಅದು ಜಾತಿ ನಿಮ್ದ್ರಲ್ಲಿ? ಇಲ್ಲಿ ಈಗ ನೋಡಿ, ಈಗ ಎಕ್ಸಾಂಪಲ್ ಈಗ ಎಸ್ ಸಿಗಳು ತುಂಬಾ ಜನ ಬರ್ತಾ ಇದ್ದಾರೆ. ಎಸ್ ಸಿಗಳು ಜಾಸ್ತಿ ಕನ್ವರ್ಟ್ ಆಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಪ್ರೊಟೆಸ್ಟೆಂಟ್ಗೆ. ಪ್ರೊಟೆಸ್ಟೆಂಟ್ಗೆ. ಓಕೆ, ಪ್ರೊಟೆಸ್ಟೆಂಟ್ ಮತ್ತೆ ಪೆಂತೆಕೋಸ್ಟಲ್ ಅಂತ ಬರುತ್ತೆ ಒಟ್ಟು ಎಷ್ಟಿದೆ ಆ ತರ ನಿಮ್ದು, ಏನೇನಿದೆ? ಸರ್. ತುಂಬಾ ಇದೆ ಸರ್, ತುಂಬಾ ಇದೆ. ಫಸ್ಟ್ ಪಂಗಡ ಬರೋದೇ ಕಥೋಲಿಕರು, ಕ್ಯಾಥೋಲಿಕ್, ಆಮೇಲೆ ಕ್ಯಾಥೋಲಿಕ್, ಆಮೇಲೆ ಬರೋದು ಪೆಂಟಕೋಸ್ಟಿಯಲ್ಲು ಪ್ರೊಟೆಸ್ಟೆಂಟು. ಸೊ ಈ ತರ ಸುಮಾರು ಒಂದು ನಿಮ್ಗೆ 1,000 ಪಂಗಡ ಇದೆ ಸರ್ ಇದರಲ್ಲಿ. ನೀವು ಕೇಳಂಗೇನೆ ಇಲ್ಲ, ಬೇಕಾದ್ರೆ ಶೇರ್ ಮಾಡ್ಬಿಡ್ತೀನಿ, ಅದ್ರ ನೀವು ನೋಡ್ಕೊಂಡ್ಬಿಟ್ರೆ ನಿಮ್ಗೆನೆ ತಲೆಗಿರನ್ಬಿಡುತ್ತೆ. ಈಗ ನಾನು ಒಬ್ಬ ಹೋಗ್ತೀನಿ, ನಿಮಗೆ ನಾನು ಒಬ್ಬ ಹೋದ್ರೆ ನನ್ನಿಂದ ಒಂದು 10 ಜನ ಬರ್ತಾರೆ ಆಯ್ತಾ. ಈಗ 11 ಜನ ಆಯ್ತು, ಒಬ್ರಿಗೆ ಮಿನಿಮಮ್ ಇಷ್ಟು ಅಂತೇಳಿ ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಎಲ್ಲಿ ಎಲ್ಲಿ ಅಂದ್ರೆ ಅವರ ಒಂದು ಇದರಲ್ಲಿ, ಪ್ರೊಟೆಸ್ಟೆಂಟ್ ಅವರು? ಪ್ರೊಟೆಸ್ಟೆಂಟ್ ಅವರು ಓಕೆ. ಅವ್ರು ಇಷ್ಟು ಜನ ಸೇರಿಸ್ಬಿಟ್ಟು ಒಂದು ಫೋಟೋವನ್ನ ಒಂದು ವಿಡಿಯೋ ಕಾಲ್ ಮುಖಾಂತರವಾಗ್ಲಿ ಅಥವಾ ಝೂಮ್ ಮೀಟಿಂಗ್ ಮುಖಾಂತರವಾಗ್ಲಿ ಓಕೆ, ಅಥವಾ ಏದೇ ಒಂದು ಮುಖಾಂತರವಾಗಿ ಪ್ರೇಯರ್ ಮಾಡಿದಾಗ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಸಂದೇಹ ಆಗುತ್ತೆ ನಡೆಸ್ತವ್ರಿಗೆ. ನಡೆಸ್ತವ್ರಿಗೆ. ಸೊ ಓಕೆ, ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಕೈಯಿಂದ ಇಷ್ಟವಾದಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಒಂದ್ ಖರ್ಚು ಮಾಡ್ಬಿಟ್ಟು ಮನೆನೋ, ಒಂದ್ ಬಾಡಿಗೆ ಮನೆನೋ ಏನೋ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಕಾಣಿಕೆ ಅಂತ ಇರ್ತಾರೆ. ಓಹೋ ಆಯ್ತಾ. ಸರಿ, ಈಗ ಅಲ್ಲಿ ಪ್ರೊಟೆಸ್ಟೆಂಟ್ ನಲ್ಲಿ ಅವ್ರು ಅಲ್ಲಿಗೆ ಬಂದ ಕಲೆಕ್ಟ್ ಅಮೌಂಟ್ ಕೂಡ ಕಲೆಕ್ಟ್ ಮಾಡ್ಕೊಂತಾರೆ ಅನಧಿಕೃತ ಮನೆಗಳಲ್ಲಿ ನಡೆಸೋ ಇದ್ರಲ್ಲಿ, ಹೌದು ಹೌದು ಹೌದು. ಎಷ್ಟು ಪ್ರಾರ್ಥನಾಲಯಗಳಲ್ಲಿ? ಅಂತ ಅವ್ರಿಗೆ ಓಪನ್ ಆಗಿ ಹೇಳ್ತಾರೆ, ಇಷ್ಟ ಕೊಡಿ, ನಿಮ್ ಕೈಲಾದಷ್ಟು ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಕೇಳ್ತಾರೆ ಆಯ್ತಾ. ಸೊ ಈ ತರ ಎಲ್ಲ ಮಾಡ್ತಾ ಇದಾರೆ ಆಯ್ತಾ. ಈಗ ಹಿಂಗೆಲ್ಲ ಇವ್ರಿಗೆ ದುಡ್ಡು ಬರೋದು ಎಲ್ಲಿಂದ ಬರೋದದು ಇದು? ಸರ್, ಇವರು ಬಂದು ಸರ್ ಇವ್ರಿಗೆ ಸಭಾಪಾಲಕರು ಏನಿರ್ತಾರೆ, ಅವರು ಬೇರೆ ಹೈದರಾಬಾದ್ ಕಡೆ ಅಥವಾ ಹೊರಗಡೆ. ಕಂಟ್ರೋಲ್ ಮಾಡಕ್ ಆಗಲ್ವಾ ನೀವು, ನಿಮ್ಮ ಇದ್ರವರು ಸೊ ನಾವು ತುಂಬಾ ಹಣ ಕಂಟ್ರೋಲ್ ಮಾಡ್ಕೊಂಡು ಸಂದಾಯ ತುಂಬಾ ಟ್ರೈ ಆಗ್ತಾನೆ? ಮಾಡಿದೀವಿ, ನಾವು ತುಂಬಾ ಟ್ರೈ ಮಾಡಿದೀವಿ ಇದಕ್ಕೆ ಆಯ್ತಾ. ನಾವು ತುಂಬಾ ಅಂದ್ರೆ ತುಂಬಾ ಟ್ರೈ ಮಾಡಿ, ನಾವು ಹೋರಾಟಗಳೆಲ್ಲ ಮಾಡಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಅವರು ಮತ್ತೆ ಮತ್ತೆ ನಮ್ ನಮ್ಮವ್ರನ್ನ ಹೇಳ್ಕೊತಾ ಇದ್ದಾರೆ, ನಮ್ಮ ಕಥೋಲಿಕ ಅವ್ರನ್ನೇ ಆ ಕಡೆ ಕೇಳ್ಕೊಂಡಿದ್ದಾರೆ. ಅವ್ರೇನು ನಮ್ಮ ಕಥೋ, ಅವ್ರದ್ದು ಎಕ್ಸ್ಟ್ರಾ ಮಾಡಿ ಜಾಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶನಾ? ಹೌದು ಹೌದು. ಓಕೆ, ಈಗ ನಮ್ಮ ಚರ್ಚ್ ಫಾದರ್ ಒಬ್ರು, ಈಗ ಈಗ ಅವ್ರು ಚರ್ಚ್ಗಳ ಆಡಳಿತ ಅವ್ರ ಕೈಯಲ್ಲಿ ಇಲ್ಲ. ಇಲ್ಲ ಇಲ್ಲ, ನಮ್ಮ ಚರ್ಚ್ ಆಡಳಿತ ಅವ್ರ ಕೈ ಕೊಡೋದಿಲ್ಲ, ಯಾಕಂದ್ರೆ ನಮ್ಮ ಚರ್ಚ್ ಆಡಳಿತ ಅಲ್ಲ, ಬಂದು ನಿಮ್ಮನ್ನೆಲ್ಲ ಕನ್ವರ್ಟ್ ಮಾಡ್ಬಿಟ್ರೆ ಆಗೋಗುತ್ತಲ್ಲ ಅಲ್ಲಿಗೆ. ಕನ್ವರ್ಟ್ ಮಾಡಿದ್ರೆ ನಮ್ಮ ಚರ್ಚ್ಗೆ ಬರಕ್ ಆಗಲ್ಲ, ಅವರು ನಮ್ಮ ಪಂಥಿನ ಅವ್ರು ಸ್ವೀಕರಣ ಮಾಡಕ್ ಆಗಲ್ಲ, ಕೊಡೋದು ಇಲ್ಲ ಮತ್ತೆ. ಅಲ್ಲ, ಈಗ ಪ್ರೊಟೆಸ್ಟೆಂಟ್ಗಳು ಅಕಸ್ಮಾತ್ ಜಾಸ್ತಿ ಆದ್ರೆ ಎಲ್ಲ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡಿ ಇವ್ರು ಜಾಸ್ತಿ ಆದ್ದಿ, ಒಂದಿಷ್ಟ ಹೋರಾಟ ಮಾಡಿ ಇಲ್ಲ ನಾವು ನಮ್ಮನ್ನ ಚರ್ಚ್ ನ ನಾವು ನಾವು ಕ್ರಿಶ್ಚಿಯನ್ ನಾವು ಆ ಚರ್ಚ್ಗೆ ಬರ್ತೀವಿ ಅಂದ್ರೆ ಏನ್ ಮಾಡ್ತೀರಾ ಆಗ ನೀವು? ಇಲ್ಲ ಬಿಡೋದಿಲ್ಲ. ಅದಕ್ಕೆ ಇದು ನಮ್ಮ ಯಾರು ನಮ್ಮ ಜನಸಂಖ್ಯೆ ಮೇನ್, ಜಾಸ್ತಿ ಆಗಿ ಉಗ್ರ ಹೋರಾಟ ಮಾಡಿದ್ರೆ ನೀವ್ ಏನ್ ಮಾಡಕ್ಕಾಗತ್ತೆ ಅಂತ. ಯಾಕೆಂದ್ರೆ ಸರ್ ಈಗ ನಾವು ಈಗ ನೋಡಿ, ಇದೇ ಬೇಡ, ಲಾಸ್ಟ್ ಟೈಮ್ ಇದೇ ವಾರದಲ್ಲಿ ಇಲ್ಲೇ ನಮ್ಮ ಊರಲ್ಲಿ ಈ ಮತಾಂತರ ಇದ್ರ ಬಗ್ಗೆನೆ ಒಂದು ಮೀಟಿಂಗ್ ನಡೀತು. ಇಲ್ಲಿಗೂ ಬಂದಿದ್ರು ಅವರು ಆಯ್ತಾ, ಇಲ್ಲಿಗೂ ಬಂದು ಮನೆ ಮನೆಗೆ ಪ್ರೇಯರ್ ಮಾಡ್ತಾ ಇದ್ರು, ಇಲ್ಲಿ ಎಸ್ ಸಿಗಳ ಮನೆಯಲ್ಲಿ. ಓಕೆ, ಇಲ್ಲಿಂದ ಇಂದು ಒಂದು ಕಟಾಮ್ನಳ್ಳಿ ಅಂತ ಬರುತ್ತೆ ಒಂದು ಊರು, ಗ್ರಾಮ, ಅಲ್ಲಿ ಬಂದ್ಬಿಟ್ಟು ಪ್ರೇಯರ್ ಮಾಡ್ತಾ ಇದ್ರು. ನಮ್ಗೆ ವಿಷಯ ಗೊತ್ತಾಯ್ತು ಅವಾಗ, ಮುಂಚಿತವಾಗಿ ಎಚ್ಚೆತ್ಕೊಂಡು ನಾವು ಹೋಗಿ ನಾವು ಕೇಳಿದ್ವಿ. ಎಲ್ಲ ಐಡಿ ಕಾರ್ಡ್ ನೋಡಿದಾಗ ಎಲ್ಲರು ಬಂದು ಗೌಡ್ರು, ಓಕೆ ಓಕೆ ಓಕೆ. ಬಾಕಿ ಜನ ಒಂದು 4 ಜನ ಬಂದು ಎಸ್ ಸಿಗಳು. ನಾವು ಅವ್ರದ್ದು ಇಷ್ಟೇ ಕೇಳಿದ್ದು, ಇದನ್ನ ಮಾಡಿದ್ರೆ ನಿಮ್ಗೇನು ಪ್ರಾಫಿಟ್ ಇದೆ, ನಮ್ಗೆ ಯೇಸು ನಮ್ಗೆ ಇದ್ ಮಾಡ್ತಾನೆ. ಬಟ್ ನಮ್ಮಲ್ಲಿ ಆತರ ನಾವು ಯಾರಿಗೂ ಹೇಳೋದಿಲ್ಲ, ಮನೆ ಮನೆಗೆ ಪ್ರಾರ್ಥನೆಗೆ ಹೋಗಲ್ಲ ನಾವು. ನಮ್ಮಲ್ಲಿ ಚರ್ಚ್ ಅಲ್ಲಿ ಏನು ಪ್ರೇಯರ್ ಮಾಡ್ತಾರೆ ಪ್ರತಿ ಭಾನುವಾರ ಅದನ್ನ ಸ್ವೀಕಾರ ಅಲ್ಲ, ಮಾಡ್ತೀವಿ. ನಾನ್ ಕೇಳೋದು ಈಗ ಪ್ರೊಟೆಸ್ಟೆಂಟ್ ಗಳಿಗೆ ಇಷ್ಟೊಂದು ಹಣದ ಇದು ಬರೋದು ಹಣದ, ಈಗ ಒಂದು ಈಗ ಅಟ್ಲೀಸ್ಟ್ ನಾ ಒಂದೇನಂದ್ರೆ ಇವತ್ ನಮ್ ಭರತ್ನಗರ ಅನ್ಕೊಳ್ಳೋಣ, ಓಕೆ ಓಕೆ. ಭರತ್ನಗರದಲ್ಲಿ ಒಂದ್ ಮನೆಗೆ ಒಂದು 80 ಜನ ಸೇರಿಸಿ ಒಂದು ಪ್ರೇಯರ್ ಹಾಲ್ ಮಾಡಿ ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ ಅಥವಾ ಒಂದ್ ಫೋಟೋ ಓಕೆ ತೆಗೆದು ಕಳಿಸ್ತಾರೆ, ಓಕೆ. ಅವ್ರಿಗೆ ಕೊಡೋದು ಕರ್ನಾಟಕದಲ್ಲೇನಾ ಹೈದರಾಬಾದ್ ಅಲ್ಲೇನಾ ಅಥವಾ ನಮ್ ದೇಶದಿಂದ ಹೊರಗಡೆನಾ? ಸೊ ಅವ್ರಿಗೆ ದೇಶದಿಂದ ಹೊರಗಡೆ ಬರ್ತದೆ, ದೇಶದಿಂದ ಹೊರಗಡೆ ಒಂದು ಊರಿದೆ, ಅದು ಊರದ ಹೆಸರು ನನಗೆ ನಮ್ಮ ಫ್ರೆಂಡ್ ಒಬ್ರು ಶೇರ್ ಮಾಡಿದ್ರು ವಿಡಿಯೋ, ಅದ್ ನಿಮ್ಗೆ ಕಳ್ಸ್ಕೊಡ್ತೀನಿ, ಕಳಿಸ್ಕೊಡಿ ಇದ್ರೆ. ಅದರಲ್ಲಿ ಡೀಟೇಲ್ಸ್ ಇದೆ. ಅಲ್ಲಿಂದ ಅವ್ರಿಗೆ ಅವ್ರಿಗೆ ಅಷ್ಟು ಹಣ ಹೆಂಗ್ ಸಿಗುತ್ತೆ ಅವ್ರಿಗೆ ಅಂದ್ರೆ ಯಾವ ತರ ಇದು ಏನಕ್ಕೋಸ್ಕರ ಅವ್ರು ಈ ತರ ಅವರು ಮಾಡ್ತಾರೆ? ಯಾಕೆಂದ್ರೆ ಸರ್ ಈಗ ಒಂದು ಈಗ ಎಕ್ಸಾಂಪಲ್, ಈಗ ಒಂದು ಯಾವ್ದೊಂದು ಆರ್ ಮೊದ್ಲು RMP ಏನೋ ಯಾವ್ದೊಂದು ಪ್ರೊಡಕ್ಟ್ ಬಂದಿತ್ತಲ್ಲ ಸರ್, ಈಗ ಜನ ಚೈನ್ ಲಿಂಕ್, ಈಗ ನಾನ್ ಸೇರ್ಸ್ ಓ ಚೈನ್ ಕಮಿಷನ್, ಲಿಂಕ್, ಹೌದೌದೌದೌದು.
ಹಿಂಗ್ ಮಾಡಿದಾಗ ಅಲ್ಲಿ ಅವ್ರಿಗೆ ಅಮೌಂಟ್ ಅಂದ್ರೆ ಇಷ್ಟು ಜನ ನಾವು ಸೇರಿಸಿದೀವಿ. ಈಗ ಬೆನ್ನಮೇನ್ ಅಂತ ಬೆಂಗಳೂರಿಗೆ ಒಬ್ರು ಬಂದಿದ್ರು ಗೊತ್ತಿದ್ಯಾ? ಅವ್ರು ಬಂದು ಪೆಂತೆಕೋಸ್ಟಲ್ ಪಂಗಡದವರು. ಅವರು ಅವರು ಬಂದಾಗ ನಮ್ಮ ಬೆಂಗಳೂರಲ್ಲಿ ಮಾಡಿದಾಗ ಅವ್ರಿಗೆ ಅದೆಷ್ಟೋ ಕೋಟಿ ಅಮೌಂಟ್ ಹೋಗಿತ್ತು. ಅವರೀಗ ಫೈನಲಿ ಹಣ ಕೊಡ್ಬೇಕಾದ್ರೂ ಹಿಂದೂಗಳೇ ಕೊಟ್ಟಿರ್ತಾರೆ ಅವರಿಗೆ, ಅವರೇ ಕೊಟ್ಟಿರ್ತಾರೆ. ಹಂಗೇನೆ ಆಗಿರೋದು ಸರ್, ಈಗ ಅದೇ ಪರಿಸ್ಥಿತಿ ಆಗಿರೋದು, ಮತ್ತೇನು ಇಲ್ಲ ಇದರಲ್ಲಿ. ಆಯ್ತಾ? ಸೊ ಅದಕ್ಕೆ ನಾನು ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು. ಆತರ ಚೈನ್ ಲಿಂಕ್ ಬಿಸ್ನೆಸ್ ಗಳು ಯಾವ್ದ್ಯಾವ್ದು ಇದೆ ಅವ್ರದ್ದು? ಸರ್ ಸುಮಾರು ಇದೆ, ಆತರ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ ಸರ್. ಆಮೇಲೆ ಈಗ ನಮ್ಮ ಸೇಂಟ್ ಮೇರಿಸ್ ಆಸ್ಪತ್ರೆಗಳಿದೆ, ಆಮೇಲೆ ಸೇಂಟ್ ಜೋಸೆಫ್ ಆಸ್ಪತ್ರೆಗಳು, ವಿದ್ಯಾಸಂಸ್ಥೆಗಳನ್ನ ಹೆಸರು ಹೇಳ್ಕೊಂಡು ಇದು ಅಮೌಂಟ್ ಎತ್ತಾರೆ. ಓಕೆ 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 ಇದೆಲ್ಲ ಸುಮಾರು ನಮ್ಗೆ ನಮ್ಗೆ ಸಿಕ್ಕಿ, ರೆಡ್ ಹ್ಯಾಟ್ ಆಗಿ ಸಿಕ್ಕಿ, ನಾವು ಬಿಷಪ್ ಹತ್ರ ಕರ್ಕೊಂಡು ಹೋಗಿ ಮಾತಾಡಿದೆ, ಎಲ್ಲ ಈಗ ಬಗೆಹರಿಸೋದು ಇದೆ. ಏನಾಗಿದೆ, ನೀವು ಮಾಡ್ತಿರೋ ಮಾಡಲೋ ಗೊತ್ತಿಲ್ಲ, ಓಕೆ. ಒಂದೇನಾಗುತ್ತೆ ಇಡೀ ಇದ್ರಲ್ಲಿ ಎಗೇನೆಸ್ಟ್ ಬಂದೇನಾಗುತ್ತೆ, ಇವ್ರು ಮೋಸ ಮಾಡ್ತಾರೆ. ಹೌದು, ಈ ಒಂದು ಇದರಿಂದ ನೀವು ಆಚೆ ಬರ್ಬೇಕಂದ್ರೆ ನೀವು ಅವ್ರನ್ನ ತಪ್ಪು ಮಾಡ್ತಾ ಇರೋರನ್ನ ಬಿಟ್ಕೊಂಡ್ರೆ ನಿಮಗೂ ಎಫೆಕ್ಟ್ ಅಲ್ವಾ ಇದು? ಇದು ನಮಗೆ ಎಫೆಕ್ಟ್ ಇದೆ. ನಾವು ಈಗ ನೀವು ಇದನ್ನ ನನಗೆ ಫೋನ್ ಮಾಡಿ ತಿಳಿಸೋದಿಕ್ ಗೊತ್ತಾಯ್ತೆ ಹೊರತು ಹೌದು ಇಲ್ಲ ಅಂದಿದ್ರೆ ಅಲ್ಲ. ನನಗೆ ಪಾಪ ಮೊನ್ನೆನೂ ಕೂಡ ಒಬ್ರು ಇದರಿಂದ ಇಟಲಿಯಿಂದ ಫೋನ್ ಮಾಡಿದ್ರು, ಓಕೆ. ಹಾ ಹಾ ಅಲ್ಲಿ ಅವ್ರು ಕನ್ನಡಿಗರು ಅಲ್ಲಿ ಸೆಟಲ್ಡ್ ಆಗಿರೋರು, ಅವ್ರು ನನಗೆ ಎಲ್ಲ ಈ ತರ ಬಿಡಿಸಿ ಹೇಳಿದ್ರು, ಬಟ್ ಇಷ್ಟೇ ಹೇಳಲಿಲ್ಲ ಅವರು. ಓಕೆ. ಹಣದ ಮೂಲ ಮಾತ್ರ ಹಂಗಂದ್ರು ಅಷ್ಟೇ, ಅದಾದ್ಮೇಲೆ ತುಂಬಾ ಕಟ್ ಅಮೌಂಟ್ ತುಂಬಾ ಜಾಸ್ತಿ ಕಟ್ ಆಗುತ್ತೆ ಸರ್ ಇಲ್ಲಿ, ಹೌದು. ಜಾಸ್ತಿ ಮಾತಾಡಕ್ ಆಗಲ್ಲ, ಈಗಲೇ 1,500 ರೂಪಾಯಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇಂಡಿಯನ್ INR ಅಲ್ಲಿ ಅಂತ ಹೇಳಿ ಕಟ್ ಮಾಡಿದ್ರು. ಓಕೆ ಸರ್, ಬಟ್ ಓಕೆ. ನಾನ್ ಕೇಳೋದ್ ಏನಂದ್ರೆ, ಇಷ್ಟೆಲ್ಲ ಆದಾಗ ನೀವು ಕೂಡ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ಲಿಲ್ಲ ಅಂತ ಅಂದ್ರೆ ಒಂದ್ ಸಾಮರಸ್ಯ ಎಲ್ಲಿ ಉಳಿಯುತ್ತೆ ಅಂತ. ಸರ್ ಇಲ್ಲ ಇಲ್ಲೇನಾಗುತ್ತೆ ಸರ್, ನೋಡಿ, ನಾವು ತುಂಬಾ ಮುಸಲ್ಮಾನರ ವಿರುದ್ಧ ನಾವು ಒಂದ್ ಕೆಲವೊಂದು ಹೋರಾಟಗಳನ್ನ ಕೆಲವೊಂದು ಅವ್ರು ತಪ್ಪು ಮಾಡ್ದಾಗ ಇಡ್ದಾಗ ಒರಿಜಿನಲ್ ಮುಸ್ಲಿಂ ಹೇಳದೆ ಸರ್ ಇವರೆಲ್ಲ ಶಿಯಾದವರು, ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹೌದು ಹೌದು, ನಿಜ. ಇದೇ ಬೇಡ ಸರ್, ಲಾಸ್ಟ್ ಟೈಮ್ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಆಗಿದ್ದಾಗ ನಾವೆಲ್ಲಾನು ನಾವು ಯಾವ ತರ ಲಾಕ್ಡೌನ್ ಆದ ಕೂಡಲೇ ನಮ್ಮ ಬಿಷಪ್ ಬಂದ್ಬಿಟ್ಟು ಈ ತರ ಆರ್ಡರ್ ಕೊಡ್ತಾರೆ, ಯಾರು ಮಾಡಬೇಡಿ ಪ್ರಾರ್ಥನೆ, ಮನೆ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಈ ಕಡೆ ಇರೋ ಮುಸ್ಲಿಂ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಾರ್ಥನೆ ಹಾಲ್ ಓಪನ್ ಮಾಡ್ಕೊಂಡಿದ್ರು, ಹೌದು ಅಲ್ಲ ಅಂತ ಕೂಗ್ತಾನೆ ಇದ್ರು. ಆಯ್ತಾ? ಆದ್ರೆ ಯಾರು ಪ್ರಶ್ನೆ ಮಾಡ್ಲಿಲ್ಲ ಇಲ್ಲಿ. ಏಕೆ ಈಗ ನಾವು ಎಲ್ಲಿರೋದು ಬಂದು ನೀವು? ಮೈಸೂರು ಡಿಸ್ಟಿಕ್, ಮೈಸೂರು ಡಿಸ್ಟಿಕ್. ಮೈಸೂರು ಡಿಸ್ಟಿಕ್ ಹೆಚ್ಚು ನಮ್ಮ ಊರು ಬಂದು ನಾಗನಹಳ್ಳಿ. ನಾನು ಇದ್ರ ಬಗ್ಗೆ ಯಾವ ನಿಮಗೆ ತುಂಬ, ತಾಲೂಕದು? ಇದು ಬಂದು ಎಚ್ ಡಿ ಕೋಟೆ ತಾಲೂಕು, ಎಚ್ ಡಿ ಕೋಟೆ ತಾಲೂಕು. ಎಚ್ ಡಿ ಓಕೆ ಕೋಟೆ ಓಕೆ ತಾಲೂಕು. ಓಕೆ. ಇದು ತುಂಬಾ ಹಿಂದುಳಿದ ವರ್ಗ ಸರ್ ಇಲ್ಲಿ. ಆಯ್ತಾ? ಇಲ್ಲಿ ಅಂತೂ ನೀವು ಬಂದು ಎಷ್ಟು ಜನ ಸಿಗ್ತಾರೆ ಗೊತ್ತಾ ಸರ್? ನಿಜವಾಗ್ಲೂ ನಮ್ಗಂತೂ ಅವ್ರನ್ನ ಪ್ರೊಟೆಸ್ಟೆಂಟ್ ಮಾತಾಡಿ, ಗಳ ಪ್ರೊಟೆಸ್ಟೆಂಟ್ ಗಳು ತಲೆನೇ ನಮ್ಗೆ ಇಲ್ಲಿ ಸುಮಾರು 3-4 ಅವರೇ ಚರ್ಚ್ ಗಳು ಮಾಡ್ಕೊಂಡಿದೆ. ಅವ್ಯಾವೂ ಪರ್ಮಿಷನ್ ತಗೊಂಡಿರೋದಿಲ್ಲ. ಪರ್ಮಿಷನ್ ಇಲ್ಲ ಸರ್, ಅವ್ರ ಪರ್ಮಿಷನ್ ಇಲ್ಲ, ಅವ್ರಿಗೆ ಯಾರು ಆಡಳಿತ ಅಧಿಕಾರಿನೂ ಇರೋದಿಲ್ಲ ಅವ್ರಿಗೆ. ಈಗ ಏನು ಚರ್ಚ್ ಗಳಿದಾವೆ, ನಾವು ಹೋಗ್ತಾ ಬರ್ತಾ ನಾವು ದೊಡ್ಡ ದೊಡ್ಡ ಚರ್ಚ್ ಗಳನ್ನ ನೋಡ್ತೀವಿ, ಈ ಓಕೆ. ಚರ್ಚ್ ಗಳು ಯಾವ ಅವರವಲ್ಲ, ಅಲ್ಲ ಸರ್, ಅಲ್ಲ ಮತ್ತ ಅವ್ರ ಚರ್ಚ್ ಅದಕ್ಕೋಸ್ಕರನೇ ಮನೇಲಿ ಮಾಡ್ತಾರೆ, ಬಟ್ ಮನೇಲಿ ಮಾಡ್ತಾರೆ. ಕೇಳೋದಿಲ್ವಾ ಈ ಒಂದ್ಸಲನಾದ್ರು ಇವರು ಕನ್ವರ್ಟ್ ಆಗೋರು ಅಥವಾ ಅವ್ರ ಜೊತೆ ಹೋಗೋರು ಫಾಸ್ಟರ್ಸ್ ಗಳು ಅಂತ ಹೋಗ್ತಾರಲ್ಲ, ಇಲ್ಲ ಈಗ ಚರ್ಚ್, ಫಾಸ್ಟರ್ ಶರತ್ ನನ್ನನ್ನು ಚರ್ಚಿಗೆ ಕರ್ಕೊಂಡು ಹೋಗಿ ಅಂತ ಕೇಳಲ್ವಾ ಇವ್ರು ಯಾರುವೆ? ಇಲ್ಲ ಸರ್ ಕೇಳಲ್ಲ. ಇದೇ ಪಾಡ ಸರ್, ಮಂಗಳೂರಲ್ಲಿ ಯಾವುದು ಜಪ್ಪುನಲ್ಲಿ ಒಂದು ಚರ್ಚ್ ಇದೆ. ನಾನು ಚಿಕ್ಕ ಹುಡುಗ, ನಾನು ಸರ್ ಅವ್ರು ನನ್ನ ನಾನು ಕ್ಯಾಥೋಲಿಕ್ ಅಂತ ಗೊತ್ತಾದ್ಮೇಲೆ ನನ್ನ ಕರೆದ್ಬಿಟ್ಟು ನಿನ್ಗೆ ಕೆಲಸ ಕೊಡ್ತೀನಿ, ನಿನ್ಗೆ ತಿಂಗಳಿಗೆ ಇಷ್ಟು ಸಂಬಳ ಕೊಡ್ತೀನಿ, ನಮ್ ಕ್ಯಾಸ್ಟಿಗೆ ಬಂದ್ಬಿಡು ಅಂದ್ಬಿಟ್ರು ಸರ್ ಅವರು. ಇದೇ ನನಗೆ ಅವಾಗ ನನಗೆ ಗೊತ್ತಿರಲಿಲ್ಲ, ನಾನು ಅಂದ್ರೆ ತುಂಬಾ ಈಗ ಚಿಕ್ಕ ಹುಡುಗ ಫಾಸ್ಟರ್ ಗಳಿಗೆ ಚರ್ಚೆ ಇಲ್ವಾ ಅಥವಾ ಎಲ್ಲರೂ ಇದೆಯಾ? ಸರ್. ಅವ್ರಿಗೆ ಚರ್ಚ್ಗಳಿಲ್ಲ, ಚರ್ಚ್ಗಳಿಲ್ಲ. ಅವ್ರೇ ಬೇಕು ಅಂತ ಒಂದಿಷ್ಟು ಜಾಗ ಖರೀದಿ ಮಾಡ್ತಾರೆ, ಅವ್ರ ಸಂಸ್ಥೆಯಿಂದ ಜಾಗ ಖರೀದಿ ಮಾಡ್ಕೋತಾರೆ. ಯಾರ್ಯಾರು ಒಂದಿಷ್ಟು ಟೀಮ್ ಕಟ್ಟಿರ್ತಾರೆ, ದುಡ್ಡು ಬಂದಿರುತ್ತೆ, ಜಾಗ ಖರೀದಿ ಮಾಡ್ತಾರೆ, ಅಲ್ಲಿ ಒಂದು ಚರ್ಚ್ ಅಂತ ಮಾಡ್ತಾರೆ. ಈ ಫಾಸ್ಟರ್ ಗಳು ಚರ್ಚಿಗೆ ಒಳಗಡೆ ಈಗ ಸಾರ್ವಜನಿಕವಾಗಿ ಸುಮ್ಮನೆ ಬಂದು ಹೋದ್ರೆ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅವ್ರು ಬಂದು ಹೋದ್ರು ಅಂತ? ಯಾಕೆಂದ್ರೆ ಅವರು ಬಂದು ನಮ್ಮ ಇದನ್ನ ಆಚರಣೆ ಮಾಡಲ್ಲ, ಅವರು ಅವರು ನಮ್ಮದನ್ನ ದ್ವೇಷ ಮಾಡ್ತಾರೆ ಅವರು. ಅಲ್ಲ ಈಗ ಈಗ ಕನ್ವರ್ಟ್ ಆಗಿರೋರು ಈಗ ಈಗ ಒಂದ್ ಒಂದೇನಂದ್ರೆ ಯಾರೋ ಒಬ್ಬ ಮಹೇಶ್ ಅನ್ನೋನ್ ಕನ್ವರ್ಟ್ ಆಗ್ತಾನೆ, ಓಕೆ. ಒಬ್ಬ ಎಸ್ಸಿನೋ ಎಷ್ಟಿನೋ, ಓಕೆ. ಅವ್ನ್ ಅವ್ನ್ ನೇರವಾಗಿ ಈಗ ಚರ್ಚ್ ಒಳಗ್ ಬಂದ್ರೆ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ಚರ್ಚ್ ಒಳಗೆ ಬರ್ತಾರೆ, ಆದ್ರೆ ನಮ್ಮ ಇದನ್ನ ಅನುಸರಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ಈಗ ಎಕ್ಸಾಂಪಲ್ ನಮಗೆ ಒಂದು ರೊಟ್ಟಿ ಅಂತ ಕೊಡ್ತಾರೆ. ಆಯ್ತಾ? ನಾವು ಅಂದ್ರೆ ರೊಟ್ಟಿ ಸ್ವೀಕರಣ, ಅಂದ್ರೆ ರೊಟ್ಟಿನೇ ಕೊಡ್ತಾರ ಅಥವಾ ಏನ್ ರೊಟ್ಟಿ ಬೇರೆ ಏನಾರ? ರೊಟ್ಟಿ ಇಲ್ಲ, ರೊಟ್ಟಿ ಅಂದ್ರೆ ಒಂದು ಚಿಕ್ಕದಾಗಿ ನಮ್ಮ ಪರಮ ಪ್ರಸಾದ ಅಂತ ಮಾಡ್ತಾರೆ. ಒಂದು ಪ್ರಸಾದ, ಪ್ರಸಾದ ಅದು ಈಗ ಅದು ನಾವು ಬಂದು ಲಡ್ಡು ಉತ್ತಿರುಪತಿ ಲಡ್ಡು ಎಲ್ಲ ಮಾಡ್ತೀವಿ ಆತರ. ಆತರ ಒಂದು ಪ್ರಸಾದ, ಅದನ್ನ ದೃಢೀಕರಣ ಆಗಿರೋರೇ ಮತ್ತೆ ತಗೋಬೇಕದನ್ನ.
ಅದೇ ಗೊತ್ತಾಗುತ್ತೆ ದೃಢೀಕರಣ ಆಗಿದೆ ನಿಮಗೆ ಆಗಿದೆ ಅಂದ್ರೆ ಅವರು ಫಾದರ್ ಬರ್ತಾರೆ, ಫಾದರ್ ಬಂದ್ಬಿಟ್ಟು ನಮ್ಗೆ ಕೊಡ್ಬೇಕಾದ್ರೆ ಒಂದು ವಾಕ್ಯ ಉಚ್ಚರಿಸ್ಬೇಕು ನಾವು, ಓಕೆ ಓಕೆ. ಆ ವಾಕ್ಯನ ಕ್ಯಾಥೋಲಿಕ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಓಹೋ, ಇದು ಇವ್ರಿಗೆ ಗೊತ್ತು, ಇದು ಫಾಸ್ಟರ್ಸ್ ಗಳಿಗೆ ಗೊತ್ತೇ ಇರೋದಿಲ್ಲ. ಗೊತ್ತಿರೋದಿಲ್ಲ ಫಾಸ್ಟರ್ಸ್ ಬರೋದೆಲ್ಲ ಇದ್ರೊಳಗಡೆ, ಇದ್ರೊಳಗೆ ಬರೋದು. ಅದು ಅವಾಗ ಹಂಗ್ ಬಂದು ಇಸ್ಕೊಂಡಾಗ ಪ್ರೊಟೆಸ್ಟೆಂಟ್ ಒಳಗೆ. ಪ್ರೊಟೆಸ್ಟೆಂಟ್ ಒಳಗೆ ಹಂಗ್ ಬಂದೇನೋ ಇಸ್ಕೊಂಡಾಗ ಅವರು ಅದನ್ನ ಉಚ್ಚಾರಣೆ ಮಾಡಿದಾಗ ಡೋಟ್ ಬಂದು ಅಲ್ಲೇ ನಿಂತ್ಕೊಳ್ಳಿ ಅಂದ್ಬಿಟ್ಟು ಚರ್ಚ್ ಎಲ್ಲ ಮುಗಿದ ಮೇಲೆ ಕೊನೆ ಲಾಸ್ಟ್ಗೆ ಅವ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಓಕೆ. ಅವಾಗ ಅವನು ಹಿಂದೂ ಅಥವಾ ಅವನು ಈ ತರ ಪ್ರೊಟೆಸ್ಟೆಂಟ್ ಅಂತ ಗೊತ್ತಾದಾಗ ಅವರು ಕೇಳ್ತಾರೆ, ನೋಡಪ್ಪ ನಮ್ದು ಈ ತರ ದೃಢೀಕರಣ ಆಗಿರ್ಬೇಕು, ಈ ತರ ಪರಂಪ್ರಸಾದ ಆಗಿರ್ಬೇಕು, ಈ ತರ ಜ್ಞಾನಸ್ಥಾನ ಆಗಿರ್ಬೇಕು, ಅಂಥವ್ರಿಗೆ ಮಾತ್ರ ನಾವು ಕೊಡೋದು ಅಂತ ನಾವು ಅವಾಗ ತಿಳಿಬುದ್ಧಿ ಹೇಳಿ ಹೊರಗಡೆ ಕಳಿಸ್ತೀವಿ. ಈಗ ನಾನು ಹೇಳುದು ಎಸ್ಸಿ ಎಸ್ಟಿ ಕನ್ವರ್ಟ್ ಆಗಿರೋರಿಗೆ ಮತ್ತೆ ಈ ಪ್ರಾರ್ಥನಾಲಯ ಎಲ್ಲಿದ್ದಾವೆ, ಸೊ ಚರ್ಚ್ ಎಲ್ಲಿದ್ದಾವೆ? ಚರ್ಚ್ಗಳು ಬಂದು ಸರ್ ಇವ್ರು ನಾನು ಹೇಳದ್ನಲ್ಲ ರೂಮ್ ಒಂದ್ಗ ಒಂದು ಬರೀ ಮನೆ ಹಾಲು ಮಾಡ್ಕೊಂಡ್ ಹಾಲ್ ಮಾಡ್ಕೊಳ್ಳೋದು ಮಾತ್ರನೇ ಅಷ್ಟೇನೆ? ಅಷ್ಟೇನೆ ಅದೇ ಅವ್ರದ್ದು ಮೇನ್ ಅಧಿಕೃತ ಚರ್ಚ್ಗಳು ಇಲ್ವೇ ಇಲ್ಲ ಅವ್ರಿಗೆ. ಸರಿ, ಮತ್ತೆ ಈ ಒಂದು ಇದೆಲ್ಲ ನಡೀತಾವಲ್ಲ ದೊಡ್ಡ ದೊಡ್ಡ ಇದೆಲ್ಲ ಕನ್ವೆನ್ಷನ್ ಸೆಂಟರ್ ಗಳಲ್ಲೆಲ್ಲ ನಡೀತಾವಲ್ಲ, ಅಂದ್ರೆ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿ ಆಮೇಲೆ ಅದ್ರೊಳಗಡೆ ಈ ಕೆಲವೊಂದು ಏನಂದ್ರೆ ಗಂಗೆ ಹಾಕೋದು, ನೀರ್ ಹಾಕೋದು, ಅದೆಲ್ಲ ಬಂದು ಈ ಇವರೇ ಮಾಡ್ತಾ ಇರೋದು ಸರ್. ಆಲ್ಮೋಸ್ಟ್ ಆಲ್. ಆಮೇಲೆ ಎಡೆ ಇಡ್ತೀವಿ ನಾವು. ಹೌದು, ಎಡೆ ಇದೆಲ್ಲ ಬಂದು ಈ ಪ್ರೊಟೆಸ್ಟೆಂಟ್ ಈಗೇನು ಕನ್ವರ್ಟ್ ಆಗ್ತಾ ಇದಾರೆ ಹಿಂದೂಗಳು, ಅವರು ಇದನ್ನ ಆಚರಣೆ ಮಾಡ್ತಾ ಇದಾರೆ. ಓಕೆ ಓಕೆ. ಇದಕ್ಕೆ ನಿಮ್ ಪರ್ಮಿಷನ್ ಇಲ್ಲ ಏನು ಇಲ್ಲ? ಏನಿಲ್ಲ ನಮ್ಗೆ ಇದ್ರಲ್ಲಿ ಏನು ಇಲ್ಲ, ನಮ್ದೇ ಒಂದು ಸಂಸ್ಕೃತಿ ಇರುತ್ತೆ, ನಮ್ದೇ ಒಂದು ಇದಿರುತ್ತೆ, ನಾವು ಆತರ ಆಚರಣೆ ಮಾಡಿದ್ರೆ ಈಗ ನಿಮ್ಮ ಚರ್ಚ್ನವರು ಅದಕ್ಕೆ ಆಕ್ಷನ್ ತಗೋಬೇಕಲ್ವಾ? ನಾವು ಇದನ್ನ ನಮ್ಮ ಬಿಷಪ್ ಅವರಿಗೆ ಆಲ್ರೆಡಿ ಕೊಟ್ಟಿದೀವಿ ಲೆಟರ್ ಇದನ್ನ, ಆಯ್ತಾ. ಅವ್ರೇನ್ ಹೇಳ್ತಾ ಇದಾರೆ, ಇದಕ್ಕೆ ಕೋವಿಡ್ ಇದೆ, ನಾವ್ ಇದರಿಂದ ಪ್ರತಿಭಟನೆ ಮಾಡೋದಕ್ಕೆ ಆಗಲ್ಲ, ಬಟ್ ಇದ್ರ ಬಗ್ಗೆ ಮಾತಾಡೋಣ, ನಾನು ಸ್ವಲ್ಪ ದೂರದ ನಮ್ಮ ಜಗದ್ಗುರುಗಳಿಗೆ ಇದನ್ನ ವಿಷಯ ಮುಟ್ಟಿಸ್ತೀವಿ, ಅವರು ಇದರಿಂದ ಯಾವ ತರ ಆಕ್ಷನ್ ತಗೋಬಹುದು ಅಂತ ಮಾತಾಡಿ ಅಲ್ಲಿಂದ ಲೆಟರ್ ಬಂದ್ಮೇಲೆ ನಾವು ನೋಡೋಣ ಅಂತ ಹೇಳಿದ್ದಾರೆ, ಆಯ್ತಾ. ಸೊ ಸರಿ ಹಂಗಾಗಿ ಇರಲಿ, ಹಾಗಾದ್ರೆ ತುಂಬಾ ಥ್ಯಾಂಕ್ಸ್ ನಂಗೂ ತಿಳಿಸಿದ್ದಕ್ಕೆ. ಇಲ್ಲ ನಾನು ನೆಕ್ಸ್ಟ್ ಎಲ್ಲಾದರೂ ಮಾಡಿದಾಗ ವಿಡಿಯೋ ನಾನು ಬಿಡಿಸಿ ಓಕೆ ಸರ್, ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸರ್ ಸರಿ ಥ್ಯಾಂಕ್ ಸರಿ. ಯು. ಏನು ಓಕೆ, ಏನಂದ್ರೆ ನಿಮ್ಮ ಹೆಸರು? ನನ್ನ ಹೆಸರು ಆಂಥನಿ ನಿಕೋಲಸ್, ಬಟ್ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಂದು ನಮ್ಮ ನಾಗನ ನಮ್ಮ ಹಳ್ಳಿ ಊರು ಅಂದ್ರೆ ನಂಗೆ ತುಂಬಾ ಇಷ್ಟ ನಮ್ಮ ಊರು, ಓಕೆ. ಹಂಗಾಗಿ ನಾಗನಹಳ್ಳಿ ಅಂತ ನಾನೇ ಇಟ್ಕೊಂಡಿದ್ದೀನಿ. ಓಕೆ. ಓಕೆ, ಏನು ಅಂತೂ ನಾಗನಹಳ್ಳಿ. ಅಂತೂ ನಾಗನಹಳ್ಳಿ. ಓಕೆ ಸರಿ ಸರಿ ಓಕೆ, ಹಾಗೆ. ಥ್ಯಾಂಕ್ ಯು.